ನಾಳೆ ಪಕ್ಕನ ಗ್ಯಾರಂಟಿನ ಅಧಿವೇಶನಕ್ಕೆ ಜಾಯಿನ್ ಆಗೋದು ಸೌಮ್ಯತೆಯ ಪ್ರತಿಭಟನೆಯನ್ನ ಹಿಂಪಡ್ಕೊಂಡ್ರ ಈಶ್ವರಪ್ಪನವರು? ಎಸ್ ರಾಧಾ, ಏನು ಬಹಳ ಈಗೇನು ಕೆಲ ದಿನಗಳ ಹಿಂದೆ ಏನು ಬಹಳ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂತ ಮಾಜಿ ಸಚಿವರ ನಡೆಗೆ ಸಿಎಂ ಗೂ ಭಾರಿ ತಲೆನೋವಾಗಿತ್ತು. ಈಗ ಏನು ಒಂದು ಕೆಲ ತಿಂಗಳ ಹಿಂದೆ ಒಂದು ನಿರಾಧಾರ ಒಂದು ಆರೋಪಕ್ಕೆ ಒಳಗಾಗಿ ಈಶ್ವರಪ್ಪನವರು ಏನು ರಾಜೀನಾಮೆಯನ್ನು ನೀಡಿದ್ರು. ಈ ಒಂದು ಕೆಲ ತಿಂಗಳ ಹಿಂದೆ ಅವರ ಆರೋಪವನ್ನು ಮುಕ್ತಾಗಿ ಕ್ಲೀನ್ ಚೀಟ್ ಅನ್ನು ಕೂಡ ಪಡ್ಕೊಂಡಿದ್ರು. ಈಗ ಈ ಹಿಂದೆ ಬಿಜೆಪಿ ವರಿಷ್ಠರು ಏನ್ ಹೇಳಿದ್ರು ಅಂದ್ರೆ, ಈಗ ಆರೋಪ ಮುಕ್ತವಾದ್ರೆ ನಿಮ್ಗೆ ಮತ್ತೆ ಸಚಿವ ಸ್ಥಾನವನ್ನ ಕೊಡ್ತೀವಿ, ಸಂಪುಟದಲ್ಲಿ ಸೇರ್ಪಡೆ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಒಂದು ಹೇಳಿಕೆಗೆ ಸಮ್ಮತಿಸಿಕೊಂಡು ಅವರು ಈ ಹಿಂದೆ ರಾಜೀನಾಮೆ ನೀಡಿದ್ರು. ಈಗ ಎಲ್ಲಾ ಆರೋಪಗಳಿಂದ ನಾನು ಮುಕ್ತವಾಗಿ ಕ್ಲೀನ್ ಚೀಟ್ ಪಡ್ಕೊಂಡಿದ್ದೀನಿ, ನನಗೆ ಮತ್ತೆ ಸಂಪುಟದಲ್ಲಿ ಸೇರಿಸ್ಕೊಳ್ಳಿ ಅನ್ನೋ ಒಂದು ಬೇಡಿಕೆಯನ್ನ ಇಟ್ಟಿದ್ರು. ಆ ಬೇಡಿಕೆಗೆ ವರಿಷ್ಠರು ಕೂಡ ಹಂಗೆ ಮುಂದೆ ತಳ್ತಾ ಒಂದು ಕಾರಣದಿಂದಾಗಿ ಈಗ ಈಶ್ವರಪ್ಪ ಅವರು ಕೆಲವೊಂದು ಮಾಜಿ ಸಚಿವರು ಅಂದ್ರೆ ಇನ್ನು ಯಾರ್ಯಾರು ಅವ್ರ ಜೊತೆಗೆ ರಾಜೀನಾಮೆ ನೀಡಿದ್ರು ಆರೋಪಗಳನ್ನು ಒತ್ಕೊಂಡು ಅವರ ಕೆಲವರು ಸಚಿವ ಸ್ಥಾನ ಸಿಗದೆ ಅಂತ ಮುನಿಸ್ಕೊಂಡಿರ್ತಕ್ಕಂಥ ನಾಯಕರನ್ನು ಕೂಡ ಒಳಗೊಂಡಂತೆ ಒಂದು ಗುಂಪು ಅಂತಾನೆ ಹೇಳ್ಬೋದು. ಈಗ ಮೊನ್ನೆ ಬಾಗಲಕೋಟೆಯಲ್ಲಿ ಕೂಡ ರಮೇಶ್ ಜಾರಕಿಹೊಳಿ ಅವ್ರನ್ನ ಭೇಟಿಯಾಗಿ ಸಚಿವ ಸ್ಥಾನಕ್ಕೆ ಯಾವೆಲ್ಲ ನಾವು ಹೋರಾಟವನ್ನ ಮಾಡ್ಬೋದು, ವರಿಷ್ಠರ ಗಮನಕ್ಕೆ ನಾವು ಯಾವ ರೀತಿ ತರ್ಬೋದು ಅನ್ನೋ ಒಂದು ಚರ್ಚೆಯನ್ನ ಕೂಡ ಮಾಡಿದ್ರು. ಇದೀಗ ಏಕಾಏಕಿ ನಿನ್ನೆ ಸಿಎಂ ಒಂದು ಹೇಳಿಕೆಯನ್ನ ನೀಡಿದ್ರು. ಅವರು ಹೋರಾಟ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ, ಅವ್ರು ಕ್ಲೀನ್ ಚಿಟ್ ಪಡ್ಕೊಂಡಿದ್ದಾರೆ, ಅವ್ರ ಸಂಪುಟ ವಿಸ್ತರಣೆ ಬಗ್ಗೆ ಕೇಳ್ತಿರ್ತಕ್ಕಂಥ ಬೇಡಿಕೆ ಸರಿ ಇದೆ ಅಂತ ಒಂದು ಹೇಳಿಕೆಯನ್ನ ನೀಡಿದ್ರು. ಈಗ ಜನವರಿ ಮೊದಲ ವಾರದಲ್ಲೇ ಸಂಪುಟಕ್ಕೆ ಅವ್ರನ್ನ ತೆಗೆದುಕೊಳ್ತೇವೆ ಅನ್ನೋ ಒಂದು ಭರವಸೆಯನ್ನು ನೀಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ನಿನ್ನೆ ಮಹತ್ವದ ಪತ್ರಿಕಾಗೋಷ್ಠಿ ಕರೆದಿದ್ದ ಈಶ್ವರಪ್ಪನವರು ಕೆಲವೊಂದು ಬಿಜೆಪಿ ವಿರುದ್ಧ ಬಾಂಬ್ ಅನ್ನು ಸಿಡಿಸಕಂತ ಒಂದು ಹೇಳಿಕೆಗಳನ್ನ ಇಟ್ಕೊಂಡು ಪತ್ರಿಕಾಗೋಷ್ಠಿ ನಡೆಸಕ್ಕೆ ಸಿದ್ಧತೆಗಳನ್ನ ನಡೆಸಿದ್ರು. ಆದ್ರೆ ಪತ್ರಿಕಾಗೋಷ್ಠಿಗೆ ಆಗಮಿಸೋ ಕೆಲವು ಹೊತ್ತಲ್ಲೇ ಸಿಎಂ ಅವರು ಒಂದು ಈಶ್ವರಪ್ಪರಿಗೆ ಕರೆ ಮಾಡಿ ಸಂಪುಟ ಭರವಸೆಯನ್ನು ನೀಡಿದ್ರು. ಆ ಭರವಸೆ ನೀಡ್ತಿರ್ತಕ್ಕಂಥದ್ದು ಪತ್ರಿಕಾಗೋಷ್ಠಿಯಲ್ಲಿ ಅಡ್ಡಗೋಡೆ ಮೇಲೆ ದೀಪ ಅನ್ನೋ ಒಂದು ರೀತಿಯಲ್ಲಿ ಅವರು ಪತ್ರಿಕಾಗೋಷ್ಠಿಗಳನ್ನ ಕೆಲವೊಂದು ಹೇಳಿಕೆಗಳನ್ನ ಹೇಳ್ಬಿಟ್ಟು ಮತ್ತೆ ನನಗೆ ಸಂಪುಟ ವಿಸ್ತರಣೆಗೆ ಸಿಎಂ ಅವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ, ನಾನು ಅವರ ಒಂದು ವಿಶ್ವಾಸಕ್ಕೆ ಮಣಿತೀನಿ, ನನ್ನ ಹೇಳಿಕೆಗಳನ್ನೆಲ್ಲ ವಾಪಸ್ ಪಡ್ಕೊಂತೀನಿ ಅಂತ ಹೇಳಿಕೆಯನ್ನ ನೀಡಿ ನಿನ್ನೆ ವಿಶೇಷವಾಗಿ ತಿರುಪತಿಗೆ ತೆರಳಿ ಒಂದು ವಿಶೇಷ ತಿರುಪತಿಗೆ ತೆರಳಿ ದರ್ಶನವನ್ನ ಪಡೆದು ಇಂದು ನಮಗೆ ಈಶ್ವರಪ್ಪನವರ ಬಲ್ಲ ಮೂಲಗಳಿಂದ ತಿಳಿದು ಬರ್ತಕ್ಕಂಥ ಮಾಹಿತಿ ಪ್ರಕಾರ ಇಂದು ಸಂಜೆ ಈಶ್ವರಪ್ಪನವರು ಬೆಳಗಾವಿಗೆ ತೆರಳಲಿದ್ದಾರೆ. ಇಂದು ರಾತ್ರಿ ಸಂಪುಟ ವಿಸ್ತರಣೆ ಬಗ್ಗೆ ಸಿಎಂ ಜೊತೆ ಚರ್ಚಿಸಿ ನಾಳೆ ಸದನಕ್ಕೆ ಹಾಜರಾಗ್ತಾರೆ ಅನ್ನೋ ಮಾಹಿತಿ ತಿಳಿದು ಬರ್ತಾ ಇದೆ ರಾಧಾ. ಥ್ಯಾಂಕ್ ಯು ಕಮಲ್ ರಾಜ್ ನಿಮ್ಮ ಎಲ್ಲ ಮಾಹಿತಿಗಾಗಿ.